ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸದ್ಭಾವನಾ ಟ್ರಸ್ಟ್ ವತಿಯಿಂದ ಕುವೆಂಪು ರಂಗಮಂದಿರದಲ್ಲಿ ಅಕ್ಕಾಯ್ ಕರುಣೆಗೊಂದು ಸವಾಲ್ ಎಂಬ ನಾಟಕವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮುಸ್ತಾಫ್ ಹುಸೇನ್ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಅಕ್ಕೈ ಜೀವನ ಹೋರಾಟದ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ನಾಗೇಂದ್ರ ಹೊನ್ನಾಳಿ, ಸದ್ಭಾವನಾ ಟ್ರಸ್ಟ್ ಅಧ್ಯಕ್ಷರಾದ ಎಂ ಶ್ರೀಕಾಂತ್, ನಾಟಕದ ನಿರ್ದೇಶಕರಾದ ಬೇಲೂರ್ ರಘುನಂದನ್, ಅಕ್ಕೈ ಪದ್ಮಶಾಲಿ ಇನ್ನಿತರರು ಉಪಸ್ಥಿತರಿದ್ದರು. ನಾಟಕ ಹೇಗಿತ್ತು ನೋಡೋಣ, ಬನ್ನಿ. ಹಿಡಿದು ಹೊಡೆದಳು ಹಾಡು ತಗೊಳ್ಳುವ ಯೋಗಿಯ ನೋಡಲಿ, ನೇಗಿಲ ಹಿಡಿದ ಹೊಲದಳು ಹಾಡು ತಗೊಳ್ಳುವ ಯೋಗಿಯ ನೋಡಲಿ. ಈ ಒಂದು ಕಾರ್ಯಕ್ರಮ ಕೇವಲ ನಾಟಕಕ್ಕೋಸ್ಕರ ಮಾಡಿರುವಂಥದ್ದು ಅಂದರೆ ಎಲ್ಲರೂ ಅಕ್ಕಾಯಿ ಪದ್ಮಶಾಲಿರವರ ಜೀವನದ ಬಗ್ಗೆ ಒಂದೇನು ಅದರ ನಾಟಕವನ್ನು ರಚನೆ ಮಾಡಿದ್ದಾರೆ. ಈ ನಾಟಕವನ್ನು ನೋಡಬೇಕಂತ ಬಂದಿರುವಂಥದ್ದು ಬಹುಶಃ ಮಾತಾಡೋ ಮೂಡಲ್ಲಿ ನಾನು ಇಲ್ಲ ಮತ್ತು ಮಾತು ಕೇಳೋ ಮೂಡಲ್ಲಿ ಬೇರೆಯವರು ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅಕ್ಕಾಯಿ ಪದ್ಮಶಾಲಿ ಅಂದ ತಕ್ಷಣ ಒಂದು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಡೆವಲಪ್ ಆಗ್ತದೆ. ಈಗಾಗಲೇ ಶ್ರೀಪಾದ್ ವಕೀಲರು ಹೇಳಿದರು ಯಾವ ರೀತಿ ಅಕ್ಕ ಪದ್ಮಶಾಲಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಲೈಂಗಿಕ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದಂತೆ ವಿಷಯಗಳ ಬಗ್ಗೆ ಹಲವಾರು ಕಾನ್ಫರೆನ್ಸಸ್ಸನ್ನು ಅಟೆಂಡ್ ಮಾಡಿದ್ದಾರೆ. ಸಾಕಷ್ಟು ಅನುಭವ ಆಗಿದೆ ಅವ್ರಿಗೆ. ಆದರೆ 2010 ಪ್ರಥಮ ಬಾರಿ ನಾನು ಅಕ್ಕಾಯಿಯವ್ರನ್ನ ಭೇಟಿಯಾಗಿದ್ದೆ. ಆಗ ಇವರು ನಮ್ಮ ಟ್ರಾಯ್ ಸೆಂಟರ್ಸ್ ಕಮ್ಯುನಿಟಿಯ ಸಮಸ್ಯೆಗಳು ಭಾಳಷ್ಟಿತ್ತು. ಆದರೆ ಇವರು ಸಮುದಾಯದಿಂದ ಕೆಲವೊಂದು ಸಂಘಟನೆಗಳಿತ್ತು, ಆ ಸಂಘಟನೆಗಳ ಹೋರಾಟ ಭಾಳ ಲಿಮಿಟೆಡ್ ಆಗಿತ್ತು. ಲಿಮಿಟೆಡ್ ಅಂದರೆ ಯಾವುದೇ ಒಂದು ಘಟನೆಯನ್ನಾಗಿ ಅವ್ರ ಸಮುದಾಯದ ಯಾವುದೇ ಒಂದು ವ್ಯಕ್ತಿಗೆ ಅಥವಾ ಹೆಣ್ಣಿಗೆ ಗಂಡಿಗೆ ತೊಂದರೆ ಆದಾಗ ಮಾತ್ರ ಅವರು ಪ್ರತಿಭಟನೆ ಮಾಡುವಂಥದ್ದು ಆ ಲೆವೆಲ್ಗೆ ಮಾತ್ರ ಇತ್ತು. ಅವರು ದ ಫಾರ್ಮರ್ ಸುಪ್ರೀಂ ಕೋರ್ಟ್ ಆನರೇಬಲ್ ಚೀಫ್ ಜಸ್ಟಿಸ್ ಇಸ್ ನೋ ಮೋರ್ ವಿತ್ ಅಸ್ ಜಸ್ಟಿಸ್ ಅಲ್ತಮಾಸ್ ಕಬೀರ್ ಸಾಹೇಬ್ರು. ನಾನು ಅಮ್ಮ ಅಂತಾನೆ ಅವ್ರನ್ನ ಕರಿತೀನಿ, ಅದು ಜಸ್ಟಿಸ್ ಮಂಜುಲಾಚಾರ್ಯವ್ರ ಅಮ್ಮನವರು. ನನಗೆ ತಂದೆ ಸಮಾನರಾಗಿದ್ದಂತಹ ಜಸ್ಟಿಸ್ ಎಂ ಕೆ ಪಾಟೀಲ್ ಸಾಹೇಬ್ರು, ನನ್ನ ಜೊತೆ ತುಂಬ ಆತ್ಮೀಯವಾಗಿರುವಂತಹ ಜಡ್ಜ್ ಮುಸ್ತಫಾ ಹುಸೇನ್ ಸಾಹೇಬ್ರು ಮತ್ತು ವಿ ವಿ ಅಂಗಡಿ ಸಾಹೇಬ್ರು. ನ್ಯಾಯಾಧೀಶರೇ, ನೀವು 5 ಜನ ಇಲ್ಲ ಅಂದಿದ್ದರೆ ಇವತ್ತು ನಾವು ಉಸಿರಾಟ ಆಡ್ತಾ ಇರಲಿಲ್ಲ. ನೀವು 5 ಜನ ಇಲ್ಲ ಅಂದಿದ್ದರೆ ಇವತ್ತು ನಾವು ಸಮಾಜದಲ್ಲಿ ಬದುಕಕ್ಕೆ ಆಗ್ತಾ ಇರಲಿಲ್ಲ. ನೀವು 5 ಜನ ಇಲ್ಲ ಅಂದಿದ್ದರೆ ಇವತ್ತು ನಾವು ಘನತೆಯಿಂದ ತಲೆ ಎತ್ಕೊಂಡು ಓಡುವಂಥ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ನೀವು 5 ಜನ ಇಲ್ಲ ಅಂದಿದ್ದರೆ ಇವತ್ತು ನಮ್ಮ ಮೇಲೆ ಶೋಷಣೆಗಳು, ದಬ್ಬಾಳಿಕೆ, ದೌರ್ಜನ್ಯ ನಿರಂತರವಾಗಿ ಇವಾಗಿನ ಸಮಾಜ ನಿರ್ಮಾಣದ ನಾವು ನೋಡ್ತಾ ಇದ್ದೀವಿ, ಅದು ನಾವು ಇನ್ನೂ ಫೇಸ್ ಮಾಡ್ತಾ ಇದ್ವಿ. ನಮ್ಮ ಇಡೀ ಲೈಂಗಿಕ ಅಲ್ಪಸಂಖ್ಯಾತ ಚಳುವಳಿ ನಿಮ್ಮ 5 ಜನಕ್ಕೆ ನಾವು ಸದಾ ಆಭಾರಿ ಆಗಿರ್ತೇವೆ. ಅದು ಆ ಋಣ ಹೇಗೆ ತಿಳಿಸ್ಬೇಕು ನಮಗೆ ಗೊತ್ತಿಲ್ಲ. ದೋ ಐ ಆಮ್ ವೆರಿ ಮಚ್ ಎಮೋಷನ್ಸ್ ಏನೋ ಸಿಚುವೇಶನ್ ಇದ್ದೀನಿ, ಬಟ್ ನಾನು ಹೇಳ್ದಾಗೆ ನೀವು 5 ಜನದಿಂದ ಮಾತ್ರ ಈ ಒಂದು ಸಂವಿಧಾನದ ನೈತಿಕತೆಯನ್ನು ಎತ್ತಿರಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ನೆರೆದಿರುವ ಎಲ್ಲ ಮನುಷ್ಯ ಜೀವಿಗಳಿಗೆ ನನ್ನ ಸಾಷ್ಟಾಂಗವನ್ನು ಜೈ ಭೀಮನ ಅರ್ಪಿಸ್ತಾ, ಎಲ್ಲ ನ್ಯಾಯಾಧೀಶರು ಬಂದಿದ್ದೀರಿ ತುಂಬ ತುಂಬ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೀನಿ, ಪತ್ರಕರ್ತರು ಬಂದಿದ್ದೀರಿ, ಹೋರಾಟಗಾರರು ಬಂದಿದ್ದೀರಿ, ಅನೇಕ ಅಗ್ರಗಣ್ಯ ಸಮಾಜದ ನಾಯಕರು ಬಂದಿದ್ದೀರಿ,
ಜೊತೆಗೆ ಪ್ರೊಫೆಸರ್ ಡಾಕ್ಟರ್ ವೇಣು ರಘುನಂದನ್ ಅವರು ನೀವು ನನ್ನ ಇಡೀ ಜೀವನ ಚರಿತ್ರೆಯನ್ನ ನಾಟಕವಾಗಿ ತೆಗೆದುಕೊಂಡು ಬಂದಿದ್ದಾರೆ. ಆಯೋಜನೆ ಮಾಡಿದಂತಹ ನಮ್ಮ ಶ್ರೀಕಾಂತ್ ಸಾಹೇಬ್ಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತಿದ್ದೀನಿ. ಬಹುಶಃ ಯಾರು ಇಷ್ಟು ಪಬ್ಲಿಸಿಟಿ ಕೊಟ್ಟು ಮಾಡಿರಲಿಲ್ಲ. ಶಿವಮೊಗ್ಗದಾದ್ಯಂತ ಇಷ್ಟು ಇಡೀ ಜಿಲ್ಲೆಯ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ಕೊಟ್ಟು ಅದರ ಡಿಸಿಮಿನೇಷನ್ ಮಾಡಿ ತಗೊಂಡ್ ಬಂದಿದ್ದೀರಿ. ಬಹುಶಃ ಆ ಇಂಪಾರ್ಟೆನ್ಸ್ ಅದು ಹೇಗಿದೆ ಅಂತೇಳಿ ಪ್ರೊಫೆಸರ್ ಡಾಕ್ಟರ್ ಬೇಲೂರ್ ರಘುನಂದನ್ ತಗೊಂಡ್ ಬಂದೋದಕ್ಕೆ ಅದು ನಾಟಕ ನೋಡ್ಲಿಕ್ಕೆ ಸಾಕ್ಷಿ ಆಗ್ತೀವಿ. ಡೊಮಿನಿಕ್ ಸಾಹೇಬ್ರು ಈಸ್ ಆಲ್ಸೋ ದ ರಿಜಿಸ್ಟ್ರಾರ್ ಫಾರ್ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಹೂ ಬ್ರಾಡ್ ದಿಸ್ ಕನ್ನಡ ಬುಕ್, ಅವ್ರನ್ನ ನೆನೆಸ್ಕೊಳ್ತಾ. ಗೌರಿ ವಿಜಯ್ ಕುಮಾರ್ ಫ್ರಮ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಬ್ರಾಂಡೇಸ್ ಯೂನಿವರ್ಸಿಟಿಯಲ್ಲಿ ಅವರು ಸೋಷಿಯಾಲಜಿನ ಪಾಠ ಮಾಡ್ತಾರೆ. ಶಿ ಬ್ರಾಡ್ ಇಂಗ್ಲಿಷ್ ವರ್ಷನ್. ಈ ಪುಸ್ತಕ ಆಲ್ಮೋಸ್ಟ್ 13 ಭಾಷೆಗಳಲ್ಲಿ ತರ್ಜುಮೆ ಆಗ್ತಾ ಇರುವಂತದ್ದು ಸಂತೋಷದ ವಿಷಯ. ಸೀರೆಯ ಚವಕಕ್ಕೆ ದಾರಿಯು ಕಠಿಣ, ಲಿಂಗದ ಮೂಲಕ್ಕೆ ಅಂಗಾಂಗ ಕುಪಿತ. ತುಂಬಿಸಿಕೊಳ್ಳಬೇಕಾಗಿದೆ ಮನುಷ್ಯನ ಚಹರೆ ಗುರುತುಗಳನ್ನೆಲ್ಲ ಸಂಪೂರ್ಣವಾಗಿ ಅಳಿಸಿ ಮತ್ತೊಂದನ್ನ ಪಡೆಯೋದೇ ಹೋರಾಟದ ಹಾದಿ. ಕಲ್ಲು ಮುಳ್ಳುಗಳನ್ನೇ ತೊಡಿದ್ದೇನೆ, ಕಣ್ಣೀರು ದಾರಿಯಲ್ಲೇ ಹಸಿದ್ದೇನೆ, ಎಲ್ಲರೂ ನನಗೆ ಕಷ್ಟ ಕೊಟ್ಟರು. ಅರಿಯು ಕಠಿಣ ಲಿಂಗದ ಮೂಲಕ್ಕೆ ಅಂಗಾಂಗ ಕುಪಿತ. ನೇನೇನೆ ನಾನು ಬೆತ್ತಲಾದ ಮೊದಲ ಘಟನೆ. ಮುಂದೆ ನಾನು ಬಟ್ಟೆ ತೊಟ್ಟಿದ್ದಕ್ಕೆ ಬಟ್ಟೆ ಬಿಚ್ಚಿದ್ದಕ್ಕೆ ಯಾವ ವೈದ್ಯರಿಂದ ಔಷಧಿ ಸಿಗಲೇ ಇಲ್ಲ, ಸಿಗುವುದು ಇಲ್ಲ. ಹೀಗೆ ಹಳಸಿದ ಅನ್ನವನ್ನು ತಿಂದು ಕಟ್ಟಿಕೊಂಡ ಬದುಕಿನ ಬಗ್ಗೆ ಕತೆ ಹೇಳಲಿಕ್ಕೆ ಕಷ್ಟ.